ಸ್ನೇಹಿತರೆ ನಾಳೆ ಆಗಸ್ಟ್ ಹನ್ನೆರಡನೇ ತಾರೀಕು ಸೋಮವಾರ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇಲ್ಲಿ ಎರಡು ರೀತಿಯ ಗುಡ್ ನ್ಯೂಸ್ ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ಹನ್ನೆಂದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ನಾಳೆ ಅವ್ರಿಗೆ ಬರುತ್ತೆ ಸೊ ಅದ್ರ ಜೊತೆಗೆ ಹನ್ನೆಂದನೇ ಕಂತಿನ ಹಣ ಯಾರು ಪಡೆದಿದ್ರ ಅವ್ರಿಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಕಾಯ್ತಾ ಇದ್ರು ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಇಲ್ಲ ಅಂತ ಟೆನ್ಷನ್ ನಲ್ಲಿ ಇದ್ರು ಕೊನೆಗೂ ಎರಡು ಸಾವಿರ ರೂಪಾಯಿ ಹಣವನ್ನ ರಿಸೀವ್ ಮಾಡಿಕೊಂಡ್ರು ನಿಮಗೆ ಗೊತ್ತಿರಬಹುದು ಕಳೆದ ಎರಡು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಬಹಳಷ್ಟು ಮಂದಿಗೆ ಬಂದಿದೆ ಇನ್ನು ಕೆಲವರಿಗೆ ಹಣ ಬರಬೇಕಾಗಿದೆ ಡೋಂಟ್ ವರಿ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ನಾಳೆ ಡಬಲ್ ಹಣ ಬಿಡುಗಡೆ ಸೋಮವಾರ ಆಗಸ್ಟ್ ಹನ್ನೆರಡನೇ ತಾರೀಕು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಹಣ ಪಡೆಯುವಂತ ಎಲ್ಲಾ ಲಕ್ಷಣಗಳು ನಿಮಗೆ ಇವೆ ಅಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ನಾಲ್ಕು ಸಾವಿರ ಹಣ ಬರ್ತಾ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬಂದಿದೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡ್ಲೇಬೇಕು ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಈಗ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಹನ್ನೆಂದನೇ ಕತ್ತಿರ ಹಣ ಪಡೆದಂತವ್ರು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಯಾವಾಗ ಬರುತ್ತೆ ಅಂತ ಯಾಕಂದ್ರೆ ಲಕ್ಷ್ಮೀ ಅಬ್ಲ್ಕರ್ ಅವ್ರು ಹೇಳಿದ್ರು ನಿಮಗೆ ಗೊತ್ತಿರಬಹುದು ಹನ್ನೊಂದನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅದಾದ್ಮೇಲೆ ಒಂದು ಮೂರ್ನಾಲ್ಕು ದಿನ ಆದ್ಮೇಲೆ ನಿಮಗೆ ಹನ್ನೆರಡನೇ ಕಂತಿರ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಹನ್ನೆರಡನೇ ಕಂತಿರ ಹಣದ ಬಗ್ಗೆ ಬಿಡುಗಡೆ ಬಗ್ಗೆ ಸೊ ನಾಳೆ ನಿಮ್ಮ ಖಾತೆಗಳಿಗೆ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಜೊತೆಗೆ ಹನ್ನೆರಡನೇ ಕಂತಿರ ಹಣ ಜಮಾ ಆಗುತ್ತೆ ಹಾಗಾದ್ರೆ ಇಲ್ಲಿ ಮೊದಲಿಗೆ ಯಾರ ಯಾವ ಜಿಲ್ಲೆಗಳಿಗೆ ಬರ್ಬೋದು ಯಾರ್ಯಾರು ನಾಳೆ ಹನ್ನೆರಡನೇ ಕಂತಿರ ಹಣ ಮೊದಲು ಪಡಿತಾರೆ ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಯೋಣ ಈಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ಹಾಗಾದ್ರೆ ಬನ್ನಿ ಈ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ನೋಡೋಣ ಪ್ರತಿಯೊಬ್ರು ಯಾರ್ಯಾರು ಹನ್ನೊಂದನೇ ಕತ್ತಿರ ಹಣಕ್ಕಾಗಿ ಕಾಯ್ತಾ ಇದ್ರ ಹನ್ನೆರಡನೇ ಕತ್ತಿರ ಹಣಕ್ಕಾಗಿ ಕಾಯ್ತಾ ಇದ್ರ ಪ್ರತಿಯೊಬ್ರು ಕಡ್ಡಾಯವಾಗಿ ಈ ಒಂದು ಮಾಹಿತಿನ ತಿಳ್ಕೊಳ್ಳಿ ಯಾಕಂದ್ರೆ ನಾಳೆ ನಿಮಗೆ ಯಾರ್ಯಾರಿಗೆ ಯಾವ್ಯಾವ ಕಂತುಗಳ ಹಣ ಬರ್ತಾ ಇದೆ ಹನ್ನೆರಡನೇ ಕತ್ತಿರ ಹಣ ಪಡಿಬೇಕಂತ ಇದ್ರೆ ಅಲ್ಲ ನಿಮಗೆ ಗುಡ್ ನ್ಯೂಸ್ ಹನ್ನೊಂದನೇ ಕತ್ತಿರ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಲ್ಲ ನಿಮ್ಗೆ ಗುಡ್ ನ್ಯೂಸ್ ಹಾಗಾದ್ರೆ ಬನ್ನಿ ಇದ್ರ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ನೋಡಿ ಸ್ನೇಹಿತರೆ ಈಗ ಸಿಂಪಲ್ ಆಗಿ ಹೇಳದಾಯ್ತಪ್ಪಾ ಅಂತಂದ್ರೆ ಎಲ್ಲರ ಚಿತ್ತ ಹನ್ನೆರಡನೇ ಕಂತಿನ ಹಣದ ಹೌದು ಸ್ನೇಹಿತರೆ ಈಗ ಹನ್ನೊಂದನೇ ಕಂತಿನ ಹಣ ಯಾರ್ಯಾರು ಪಡೆದಿದ್ದಾರೆ ಅವ್ರಿಗೆ ಹನ್ನೆರಡನೇ ಕಂತಿನ ಹಣ ಯಾವ ಬರುತ್ತೆ ಲಕ್ಷ್ಮೀ ಬಳ್ಕರ್ ಅವ್ರು ನೋಡಿದ್ರೆ ಒಂದ್ ಮೂರ್ನಾಲ್ಕು ದಿನ ಆದ್ಮೇಲೆ ನಾವು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ಕೊನೆಗೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣ ಹನ್ನೊಂದನೇ ಕಂತಿನ ಹಣ ಬಂತು ಬಹಳಷ್ಟು ಮಂದಿ ಖುಷಿಯಾಗಿದ್ದಾರೆ ಅಂತ ಹೇಳಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಏನನ್ ಅನ್ಕೊಂಡಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಮುಂದೆ ಬರಲ್ಲ ಬಂದಾಗ್ಬಿಡುತ್ತೆ ಈ ರೀತಿಯಾದಂತಹ ಹಲವಾರು ಟೆನ್ಷನ್ ಗಳು ಎಂತ ಇತ್ತು ಆದ್ರೆ ಇಲ್ಲಿ ಎರಡು ಸಾವಿರ ಹಣವನ್ನ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆಂದನೇ ಕಂತಿನ ಹಣವನ್ನ ಪಡೆದಿದ್ದಾರೆ ಹಾಗಾದ್ರೆ ಇನ್ನು ಟೆನ್ಷನ್ ಬೇಕಾಗಿಲ್ಲ ನಿಮಗೆ ಪ್ರತಿ ತಿಂಗಳ ಮೇಲೆ ಎರಡ್ ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸೋದಿಲ್ಲ ಸೊ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ನಾಳೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ ಇದ್ರ ಬಗ್ಗೆ ನಾನು ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ನಿಮಗೆ ತಿಳಿಸಿಕೊಡೋದಾಯ್ತಪ್ಪ ಅಂತಂದ್ರೆ ಇದೀಗ ರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ನಾಳೆ ಮೊದಲು ಹನ್ನೊಂದನೇ ಕಂತಿನ ಹಣ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಯಾರ್ಯಾರು ಇನ್ನು ಕಾಯ್ತಾ ಇದ್ರೆ ಹನ್ನೊಂದನೇ ಕಂತಿನ ಹಣಕ್ಕಾಗಿ ನಾಳೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹನ್ನೊಂದನೇ ಕಂತಿನ ಹಣ ಅವರಿಗೆ ಜಮಾ ಆಗುತ್ತೆ ಸೊ ಅದ್ರ ಜೊತೆಗೆ ಇಲ್ಲಿ ಹನ್ನೆರಡನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಈಗ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಆಲ್ರೆಡಿ ಹಣ ಬಂದಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಹನ್ನೆರಡನೇ ಕಂತಿಲ ಹಣ ಬಿಡುಗಡೆ ಮಾಡೋದಕ್ಕೆ ಇನ್ನೇನು ಈಗ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ ಕಡೆಯಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇಲ್ಲಿ ನಾಳೆ ಏನಿದೆ ಡಿ ಬಿ ಟಿ ಪುಷ್ ಮಾಡ್ತಾ ಇದಾರಂತೆ ಡಿ ಬಿಟಿ ಪುಷ್ ಮಾಡಿದ್ರೆ ನಿಮ್ಗೆ ನಾಳೆನೆ ಈ ಒಂದು ಹನ್ನೆರಡನೇ ಕಂತಿಲ ಹಣ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ಒಂದು ವೇಳೆ ನಿಮಗೆ ನಾಳೆ ಬಂದಿಲ್ಲ ಅಂದ್ರೆ ಹೇಗೆ ಹನ್ನೆರಡನೇ ಕಂತಿಲ ಹಣ ಅಂತ ಕೆಲವ್ರು ಕೇಳಬಹುದು ಸೊ ಇಲ್ಲಿ ನಿಮ್ಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಕಾಲ ಅವಕಾಶ ಇದೆ ಅಂತೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿರುವಂತದ್ದು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಟೈಮ್ ಇದೆ ನಿಮಗೆ ನಾಳೆಯಿಂದನೇ ಶುರು ಆಗ್ತಾ ಇದೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮೇ ಬಿ ನಿಮಗೆ ಒಂದ್ ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಕೆಲವರಿಗೆ ಮೊದಲು ಬರ್ಬೋದು ಕೆಲವರಿಗೆ ಆಮೇಲೆ ಬರ್ಬೋದು ಈ ರೀತಿ ಆಗುತ್ತೆ ನೀವು ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ನೇರವಾಗಿ ನಾವು ಹೇಳದಾಯ್ತಪ್ಪ ಅಂತಂದ್ರೆ ಮೊದಲು ಯಾರಿಗೆ ಬರುತ್ತಂದ್ರೆ ಈಗ ಆಲ್ರೆಡಿ ಹನ್ನೆಂದನೇ ಕಂತಿನ ಹಣವನ್ನ ಯಾರು ಮೊದಲು ಪಡೆದಿದ್ದಾರೆ ಅವ್ರಿಗೆ ಹನ್ನೆರಡನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಉಳಿದಂತವ್ರಿಗೆ ಏನಪ್ಪಾ ಅಂತಂದ್ರೆ ಜಸ್ಟ್ ಒಂದಿನ ಎರಡು ದಿನ ಡಿಲೇ ಆಗ್ಬೋದು ಆದ್ರೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಆಗಸ್ಟ್ ಇಪ್ಪತ್ತನೇ ತಾರೀಕು ವರೆಗೂ ಕಾಲಾವಕಾಶ ಇದೆ ಹನ್ನೆರಡನೇ ಕಂತಿನ ಹಣ ಪಡೆಯೋದಕ್ಕೆ ಸೊ ಹಾಗಾದ್ರೆ ಹನ್ನೊಂದನೇ ಕಂತಿನ ಹಣ ಅಂತೂ ನಿಮ್ಗೆ ನಿಲ್ಲದಿಲ್ಲ ಯಾರ್ಯಾರು ಬಂದಿಲ್ಲ ಅವ್ರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ನಾಳೆ ನಿಮ್ಮ ಖಾತೆಗಳಿಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಹಾಗಾದ್ರೆ ಕಾಯ್ದು ನೋಡಿ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಯಾವ ಕಂತುಗಳ ಹಣ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ